ಈ ಮನೆಯಲ್ಲಿ ನನ್ನನ್ನು ಕರ್ಕೊಂಡು ಬಂದು ಉಪವಾಸ ಕೆಡವಿದ್ದಾರೆ. ಹೊಟ್ಟೆಲಿರೋ ಹುಳ ಎಲ್ಲ ಸತ್ತೋಯ್ತು. ಇಷ್ಟೊತ್ತಾದ್ರೂ ಒಂದ್ ಕಪ್ ಕಾಫಿ ಇಲ್ಲ. ಇದೇನು ಮನೆನೋ ಏನು? ಆ ನಯನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಅವಳು ಈ ಮನೆಗೆ ಬಂದ ಮೇಲೆ, ಮಹಾತಾಯಿ ನಮ್ಮ ಹೊಟ್ಟೆಗೆ ಮನುಷ್ಯರು ತಿನ್ನುವಂತದನ್ನ ಬೇಸ್ ಹಾಕ್ತಿದ್ಲು. ಇವತ್ತು ಅವಳು ಬಂದಿಲ್ವಲ್ಲಪ್ಪ. ಇವರು ಅವಳಿಗೆ ಏನ್ ಮಾಡ್ಕೊಡ್ಸಿದಾರೋ ಏನೋ ಯಾವನಿಗೆ ಗೊತ್ತು. ಇವಳು ಆ ನಂಜುಂಡೆ ಗೌಡ್ರ ಮನೆಯಲ್ಲಿ ನಯನ ಬಂದಿದ್ದಾಳೋ ಇಲ್ವೋ ಅಂತ ವಿಚಾರಿಸ್ತೀನಿ ಅಂತ ಫೋನ್ ತಗೊಂಡು ಅರ್ಧ ಗಂಟೆ ಆಯ್ತು. ಇನ್ನು ಇಳಿಸ್ತಾ ಇಲ್ವಲ್ಲಪ್ಪ ದೇವ್ರೇ. ಇವತ್ ನಯನ ಬರ್ದೆ ಹೋದ್ರೆ ಆ ಸುಬ್ಬನ್ ಕೈಲಿ ಅಡ್ಗೆ ಮಾಡಿಸ್ತಾರೆ. ಅದನ್ನ ಹೇಗಪ್ಪ ತಿನ್ನೋದು ದೇವ್ರೇ? ಯಾಕೆ ಬಾಬಾ ಬೇಜಾರಲ್ಲಿದ್ದೀರಾ? ಅಯ್ಯೋ ಬಂದೇನಪ್ಪ, ನನ್ ಕತೆ ಏನು ಅಂತ ಹೇಳಪ್ಪ. ನನ್ ಪರದಾಟ ಇಲ್ಲ, ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಮನೆ ನೋಡ್ದೆ ಆಕಾರ. ಇಷ್ಟೊತ್ತಾದ್ರು ಮನೇಲಿ ಒಲೆ ಹಚ್ಚಿಲ್ವಲ್ಲಪ್ಪ. ಅಣ್ಣ ನಯನ ಇವತ್ತು ಬಂದಿಲ್ಲ. ದೀಪನ್ ಮನೆಗೂ ಕಾಲ್ ಮಾಡಿದ್ದೆ, ಅಲ್ಲೂ ಬಂದಿಲ್ವಂತೆ. ನಿನ್ನೆ ಮನೆಗೆ ಹೋಗಿ ತುಂಬಾ ಲೇಟ್ ಆಯ್ತಲ್ಲ, ಅದಕ್ಕೆ ಬಂದಿಲ್ಲ ಅನ್ಸತ್ತೆ. ಮತ್ತೆ ಇವತ್ತು? ಅಯ್ಯೋ ಸುಬ್ಬ ಮಾಡಿದ ಅಡ್ಗೆನ? ಸುಬ್ಬ ಮಾಡಿದ ಅಡ್ಗೆ ಮಾತ್ರ ಬೇಡಪ್ಪ. ಸ್ವಾಮಿ ಹೊಟ್ಟೆಗಿಟ್ಟಿಲ್ಲ ಅಂತ ಹೀಗ ಹಸ್ಕೊಂಡು ಸುಮ್ನೆ ಇದ್ಬಿಡ್ತೀನಿ. ಏನಿದು ಗ್ರಹಚಾರವು? ಏನಿದು ಉಪವಾಸವು? ಏನು ಮಾಡಿದೇನೆಂದು ಈ ಗತಿ ತಂದೆಯೋ ಪಶುಪತಿ? ಅಯ್ಯೋ ಸುಬ್ಬ ಮಾಡಿದ ಅಡ್ಗೆನ? ಅಯ್ಯೋ ಬೇಡಪ್ಪ ತಿನ್ನೋಕಾಗಲ್ಲ. ಮುಚ್ಚೋ ಬಾಯಿ. ಬೆಳಗ್ಗೆಯಿಂದ ಸಂಜೆ ತನಕ ತಿಂತಾನೆ ಇರ್ತೀಯ, ಆದ್ರೂ ನಿನ್ ಗೋಳ್ ತಪ್ಪಲ್ಲ ಅಲ್ವಾ? ಅಮ್ಮ ನಯನ ಇನ್ನೂ ಬಂದಿಲ್ಲ. ಪಾಪ ಅವಳು ಹೇಗಮ್ಮ ಬರ್ತಾಳೆ? ನಿಮ್ ಮಾವನ್ ಜೊತೆ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿದ್ದಾಳೆ. ಅಂದ್ರೆ ಇವತ್ತು ನನ್ನ ಉಪವಾಸ ವ್ರತ ಖಾತ್ರಿ ಆಯ್ತು. ಬಾವಾ ನೀವು ಹೇಳದ್ ನಿಜ, ನಯನ ಮಾಡಿದ್ದ ಅಡಿಗೆ ತಿಂದ್ಮೇಲೆ ಈ ಸುಬ್ಬ ಮಾಡಿದ್ದ ಅಡಿಗೆ ತಿನ್ನೋದು ಬಹಳ ಕಷ್ಟ. ಗೊತ್ತಾಯ್ತಾ, ನಾನ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅಲ್ವಾ? ಶಾಂಭವಿ ಅವನ್ ಮಾತ್ ಬಿಡು, ಹೋಗು. ನೀನೇನಾದ್ರೂ ಮಾಡ್ಬಿಡು. ಅಯ್ಯೋ ಬಾಡ್ಲೆಯಿಂದ ಹಾರಿ ಉರಿಯೋ ಬೆಂಕಿ ಬಿದ್ದಂಗಾಯ್ತಲ್ಲಪ್ಪ. ಚಿಕ್ಕಮ್ಮ ಯಾರು ಏನು ಮಾಡೋದ್ ಬೇಡ, ನಾನ್ ಹೋಟ್ಲಿಗೆ ಆರ್ಡರ್ ಮಾಡ್ತೀನಿ ಇರಿ. ರಾಹುಲ್ ನೀನ್ ಹಸ್ಕೊಂಡು ಹೋಗೋದಾ? ಬೇಡ, ನಾನೇನಾದ್ರೂ ಮಾಡ್ತೀನಿ. ಚಿಕ್ಕಮ್ಮ ನಾನ್ ಹೋಟ್ಲಲ್ಲಿ ನಿಮ್ಮೆಲ್ಲರಿಗೂ ಆರ್ಡರ್ ಮಾಡ್ತೀನಿ, ನಾನ್ ಹೋಗ್ತಾ ದಾರಿಲಿ ತಿಂದು ಹೋಗ್ತೀನಿ. ರಾಹುಲ್ ಬಾಪ ಮಾಡೋದ್ ಮಾಡ್ತೀಯ, ನಂದು ಐಟಮ್ ಮಾಡ್ಬಿಡಪ್ಪ. ನಿನ್ನಪ್ಪಂಗೆ ದುಡ್ಡು ಕೊಟ್ಟು ಆ ಜಮೀನನ್ನ ನಾನ್ ತಗೊಂಡಿದ್ದೀನಿ. ಹೌದಾ? ಹಾಗಾದ್ರೆ ಆಗ್ಲೇ ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ? ಆಯ್ತು, ನೀವು ನಮ್ಮ ಅಪ್ಪನ್ಗೆ ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಕೊಡಿ. ಲೇ ನಯನ, ದುಡ್ಡು ತಕೊಂಡು ನನಗೆ ಮೋಸ ಮಾಡ್ತಿದ್ಯಾ? ನಾನ್ ಕೊಟ್ಟಿದ್ದ ದುಡ್ಡು ನಿನ್ನ ಮನೇಲೆ ಸಿಕ್ತಲ್ವಾ? ನಿಜ, ನಮ್ಮ ಮನೇಲಿ ದುಡ್ಡು ಸಿಕ್ತು, ಆದ್ರೆ ಅದ್ರ ಮೇಲೆ ನೀವೇ ಕೊಟ್ಟಿದ್ದೀರಾ ಅಂತ ಏನ್ ಬರ್ದಿಲ್ವಲ್ಲ? ಇಲ್ಲಿದಾರಲ್ಲ ತಾತ, ಅವರು ಕೊಟ್ಟಿರ್ಬೋದು ಅಥವಾ ಇನ್ಯಾರಾದ್ರೂ ಕೊಟ್ಟಿರ್ಬೋದು, ನೀವೇ ಕೊಟ್ಟಿದ್ದೀರಾ ಅಂತ ಹೇಗೆ ಹೇಳ್ತೀರಾ? ಕೇಳ್ತಾವಳಲ್ಲೋ, ಹೇಳು ನಿನ್ ತಾವು ಏನಿದೆ ಸಾಕ್ಷಿ? ಯಾರಿದ್ರು ಕೊಟ್ಟಿದ್ದೆ, ಯಾವ ಕೊಟ್ಟಿದ್ದೆ ಕರ್ಕೊಂಡ್ಬರ್ಲ, ಆಮೇಲೆ ನೋಡುವ. ಇದು ಮೋಸ. ಅವತ್ತು ನೀನೇ ದುಡ್ಡು ಇಟ್ಕೊಂಡು ಬಂದು ಜಮೀನನ್ನ ಬರ್ದು ಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ವಾ? ಏನೋ ದೊಡ್ಡ ನ್ಯಾಯವಂತೆ ತರ ಜಂಬ ಕೊಚ್ಕೊಳ್ತಿದ್ದಿ. ಅವತ್ತು ನಾನು ನನ್ ಜಮೀನ್ಗೋಸ್ಕರ ಆಸೆ ಪಡ್ದೆ,
ನ್ಯಾಯಕ್ಕೋಸ್ಕರ ಆ ಜಮೀನ ನಿಮ್ಗೆ ಬಿಟ್ಕೊಡ್ತೀನಿ ಅಂದೆ. ಆದ್ರೆ ಇವತ್ತು ನೀವ್ ಮಾಯ ಮಾಡಿದ ನ್ಯಾಯ ನನ್ನ ಕಣ್ಮುಂದೆ ಬಂದಿದೆ. ಅದೇ ಇವತ್ತು ನಿಮ್ ಮಕ್ಕಕ್ಕೆ ಮಣ್ಣು ತೂರ್ತಾ ಇದೆ. ಹೇ ಮುದುಕ, ಇದೆಲ್ಲ ನಿಂದೆ ಆಟ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ನಾನು ಜಮೀನ್ ಬರ್ಸ್ಕೊಳ್ತೀನಿ ಅಂತ ನೋಡ್ತಾ ಇರಿ. ಜಮೀನ್ ವಾರಿಸ್ದಾಳು ನಾನು, ನಿಮ್ ಕಣ್ಣು ಮುಂದೆನೆ ನಿಂತಿದ್ದೀನಿ. ನನ್ನ ಹತ್ರ ಮಾತಾಡಿ, ಪಾಪ ಅವ್ರ ಮೇಲೆ ಯಾಕೆ ಹೋಗ್ತೀರಾ? ಅದೇನೋ ಮಾಡ್ತೀನಿ ಅಂದ್ರಲ್ಲ, ಇಲ್ಲ ನಿಮ್ ಮುಂದೆನೆ ನಿಂತಿದ್ದೀನಿ. ಅದೇನು ಮಾಡ್ತೀರೋ ಮಾಡಿ. ಆಗಲ್ಲ ಅಲ್ವಾ? ಹೋಗ್ಲಿ ಬಿಡವ್ವ, ಅದು ಬೊಗಳೋ ನಾಯಿ. ಹೊಟ್ಟೆ ಊರಿಗೆ ಹಿಂಗೆಲ್ಲ ಕೂಗಾಡ್ತದೆ ಆಟ? ಏನೇ ಆಗ್ಲಿ ಕಣವ್ವ, ಈ ಊರ್ನಾಗೆ ಈ ಕಿರಾತಕನ್ನ ಬಗ್ಸೋಕೆ ನೀನಿದೆಯಲ್ಲ, ನಂಗೆ ಅಟ್ ಸಾಕು. ನಮಸ್ತೆ ಸರ್. ನಮಸ್ತೆ, ನಾನು ತಾರಾ. ವಿವೇಕ್ ಅವರು? ನಾನೇ ವಿವೇಕ್ ಸರ್. ಇಂಟರ್ವ್ಯೂ ಇದೆ ಅಂತ ಕಾಲ್ ಮಾಡಿದ್ರಿ. ಆ, ನಿಮಗೆ ರೈತರ ಮೇಲಿರೋ ಕಾಳಜಿ ನೋಡಿ ನಮ್ಮ ಆಫೀಸ್ಗೆ ಅಗತ್ಯ ಇದೆ ಅಂತ ಅನಿಸ್ತು. ಸದ್ಯಕ್ಕೆ ವೇಕೆನ್ಸಿ ಇಲ್ಲ ಅಂದ್ರಿ, ಕಾಲ್ ಮಾಡಿದ ಏನಕ್ಕೆ ಅಂತ ಕೇಳ್ಬೋದಾ? ಕೇಳ್ಬಹುದು, ಆದ್ರೆ ನೀವು ಹೇಳ್ಬೋದು. ಇವತ್ತಿಂದ ನಾನು ನೀವು ಕೊಲಿಗಲ್ವಾ? ಇನ್ನ ಇಂಟರ್ವ್ಯೂನೇ ಆಗಿಲ್ಲ, ಅಷ್ಟು ಬೇಗ ನಿಮಗೆ ಕೆಲಸ ಸಿಕ್ತು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ? ಇದ್ರಲ್ಲಿ ಹೇಳೋದೇನಿದೆ, ನೀವು ಕಾಲ್ ಮಾಡಿದಾಗ್ಲೇ ನನಗೆ ಕೆಲಸ ಕನ್ಫರ್ಮ್ ಆಗಿದೆ ಅಂತ ಗೊತ್ತಾಯ್ತು. ಹೌದಲ್ವಾ? ಇನ್ನು ಬಾಸ್ ಬಂದು ನಿಮ್ ಬಾಸ್ ಕನ್ಫರ್ಮ್ ಮಾಡಿರೋದಕ್ಕೆ ತಾನೆ ನೀವು ನನಗೆ ಕಾಲ್ ಮಾಡಿರೋದು. ಇನ್ನು ಉಳಿದಿರೋದ್ ಬರೀ ಫಾರ್ಮಾಲಿಟೀಸ್ ಅಷ್ಟೇ ತಾನೆ? ಆದ್ರೂ ಬಾಸ್ ಬರೋವರೆಗೂ ಕೆಲಸ ಮಾಡಬಾರ್ದು ಅನ್ನೋದು ನನಗೆ ಗೊತ್ತು. ಆದ್ರೆ ಏನ್ ಮಾಡೋದು, ನನಗೆ ಸುಮ್ನೆ ಕುತ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡೋದು ಅಂದ್ರೆ ಆಗಲ್ಲ. ಅದಕ್ಕೆ ನಾನು ಇವಾಗ್ಲೇ ಕೆಲಸನ ಶುರು ಮಾಡ್ತೀನಿ. ಆ ಸಿಸ್ಟಮ್ ನ ಯೂಸ್ ಮಾಡ್ಬೋದಾ? ಇಲ್ಲ, ಬಾಸ್ ನಿಮ್ಮನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ. ಇವತ್ ಮಾಡಿರೋ ಕೆಲಸ ಮುಂದೊಂದಿನ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ಎಕ್ಸ್ಕ್ಯೂಸ್ ಮೀ, ಆಯ್ತೇನಪ್ಪ, ಮುಖಕ್ಕೆ ಮಂಗಳಾರತಿ, ಬೆಳಗ್ಗೆ ಕದ್ದದ್ದು ಮಧ್ಯಾಹ್ನಕ್ಕೆ ಇಲ್ಲ ಅಂತ ದೊಡ್ಡವ್ರು ಸುಮ್ಮನೆ ಕೇಳ್ತಾರ? ಲೇ ಮುದುಕ, ಇವಳು ಜಮೀನನ್ನ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾಳೆ ಅಂತ ಇವಳ ಹೆಸರಲ್ಲಿ ಖಾತೆ ಮಾಡಿಸಿ ಬಾಕಿ ಉಳಿದ ಕಂದಯ್ಯನ ನಾನೇ ಕಟ್ಟಿದ್ದೀನಿ. ಅಯ್ಯೋಯ್ಯೋ, ಒಳ್ಳೆ ಕೆಲಸನೇ ಮಾಡಿದೀಯಲ್ಲೋ, ಅವಳ ಅಪ್ಪನ ಜಮೀನು ಅವಳಿಗೆ ಸೇರ್ತು, ಪುಣ್ಯದ ಕೆಲಸನೇ ಮಾಡಿದೀಯ ಬಿಡು. ಲೇ, ಇವಳು ಯಾವ ಸೀಮೆ ಅವಳು ಅಂತ ಇವಳಿಗೆ ಒಳ್ಳೇದ್ ಮಾಡ್ಲಿ? ಅದ್ ಹಾಗಲ್ಲ, ಊರಿನ ದೊಡ್ಡವರೆಲ್ಲ ಇಲ್ಲೇ ಇದಾರೆ, ಅವ್ರ ಮುಂದೆನೆ ಒಂದ್ ಲೆಕ್ಕ ಆಗೋಗ್ಲಿ. ಲೆಕ್ಕನ? ಏನೇ ನಿನ್ ಲೆಕ್ಕ? ಈ ಹಿಂದೆ ನಿನ್ ಹಿರಿಯವ್ರು ನಿನಗೆ ಬುದ್ಧಿ ಕಲಿಸ್ಲಿಲ್ಲ, ಅದಕ್ಕೆ ಹಿಂಗಾಗಿದೀಯ. ಈಗ ನೈನ ನಿನಗೆ ಚಂದಾಗಿ ಬುದ್ಧಿ ಕಲಿಸ್ತಾವಳೆ, ಬಾಯಿ ಮುಚ್ಕೊಂಡು ಕೇಳು. ತಾತ, 20 ವರ್ಷದಿಂದ ನಮ್ ಜಮೀನ್ನ ಇವರೇ ಅನ್ಭವಿಸ್ಕೊಂಡ್ ಬಂದಿದ್ದಾರೆ. ವರ್ಷಕ್ಕಿಷ್ಟು ಅಂತ ಒಂದ್ ದುಡ್ಡು ಗುರ್ತ್ ಮಾಡಿ ಎಲ್ಲ ಲೆಕ್ಕ ಮಾಡಿ. ಇವ್ರು ಖರ್ಚು ಮಾಡಿರೋದು ಜಾಸ್ತಿ ಆಗಿದ್ರೆ ನಾನೇ ಇವ್ರಿಗೆ ದುಡ್ಡು ಕೊಡ್ತೀನಿ, ಇಲ್ಲ ಇವ್ರು ನಮಗೆ ಕೊಡಬೇಕು ಅಂದ್ರೆ ಅವರೇ ನಮಗೆ ಕೊಡ್ಲಿ. ಇದು ನ್ಯಾಯ. ಲೆಕ್ಕ ತಪ್ಪಿದ್ರು ಗಂಟೆಗೆ ಮೋಸ ಇಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೇನೆ. ಏನಪ್ಪ ಈ ಲೆಕ್ಕ, ನಿನಗೆ ಒಪ್ಪಿಗೆನಾ?
ಒಪ್ಲೇಬೇಕು, ಒಪ್ಕೊಳ್ಳದೆ ಹೋದ್ರೆ ಲೆಕ್ಕ ಯಾರಪ್ಪಂದು. ರಶ್ಮಿ ಬಿಡು ಅತ್ಲಾಗೆ. ಅಂದ್ಹಾಗೆ ಈ ವರ್ಷದಿಂದ ಆ ಜಮೀನ್ ಸಾಗೋಳಿಕೆ ನಾನೇ ಮಾಡ್ತೀನಿ. ನೀವ್ ಆ ಜಮೀನ್ಗೆ ಕಾಲಿಡಕ್ ಹೋಗ್ಬೇಡಿ. ನಯನ, ಇದೆಲ್ಲ ನಿನ್ನ ಕನಸಿನ ಮಾತು. ಆ ಜಮೀನಿಗೆ ಕಾಲಿಟ್ರೆ ನಿನ್ನ ಕಾಲನ್ನೇ ಕತ್ತರಿಸಾಕ್ಬಿಡ್ತೀನಿ. ಕತ್ತರಿಸೋಕೆ ಅದೇನ್ ಬಾಳೆ ಕಂಬನಾ?